ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕು ಅಬ್ಲೂಡು ಗ್ರಾಮ ಪಂಚಾಯಿತಿಯ ಕೋಟಹಳ್ಳಿ ವಾಸಿಗಳು ಮಳೆಗಾಗಿ ಮಕ್ಕಳಿಗೆ ಮದುವೆ ಮಾಡಿ ಈ ಮಕ್ಕಳು ಸುಖ ಸಮೃದ್ಧಿಯಾಗಿ ಬೆಳೆಯಬೇಕಾದ್ರೆ ಮಳೆ ಸುರಿಸು ಮಳೆಯರಾಯ ಎಂದು ಬೇಡಿಕೊಳ್ಳುತ್ತಿದ್ದಾರೆ. ಇಬ್ಬರು ಹೆಣ್ಣು ಮಕ್ಕಳಿಗೆ ಒಬ್ಬರಿಗೆ ಗಂಡು ವೇಷ ತೊಡಿಸಿ ಹಳ್ಳಿ ಸಂಪ್ರದಾಯದಂತೆ ಊರ ಮುತ್ತೈದೆಯರೆಲ್ಲ ಕೂಡಿ ಅರ್ಚಕರ ಕೈಲಿ ತಾಳಿ ಕಟ್ಟಿಸಿ ಅಕ್ಷತೆ ಹಾಕಿಸಿ ಮದುವೆ ಮಾಡಿಸಿದ್ದಾರೆ. ಸಾರಿಸಿ ರಂಗೋಲಿ ಹಾಕಿ ಇದು ಕಳಸ ಇಕ್ಕಿ ಸೂರ್ಯನ ಚಂದ್ರನ್ನೆಲ್ಲ ಬರೆದು ಪುಲ್ಗೆ ಉರಿಗೊಳ್ಲಿಕ್ಕೆ ನಾವು ಎಲ್ಲ ಅಂದವಾಗಿ ಮಾಡಿ ನಾವು ಇಲ್ಲಿ ಹಾಡುಗಳಂತು ಹಾಡಿಕೊಂಡು ಖುಷಿಯಾಗಿ ಇವತ್ತು ಲಾಸ್ಟ್ ದಿವಸ ಪೌರ್ಣಮಿ. ಅದಕ್ಕೋಸ್ಕರ ನಾವು ಹೆಣ್ಣು ಗಂಡನ್ನೆಲ್ಲ ಕುತ್ತರಿಸಿ ಚೆನ್ನಾಗಿ ಅಲಂಕಾರವಾಗಿ ಮಾಡಿ ಎಲ್ಲ ಇದು ಮಾಡಿದ್ದೀವಿ. ನಾವು ಹಾಡುಗಳು ಚೆನ್ನಾಗಿ ಹಾಡಿದ್ವಿ. ಎಲ್ಲರೂ ಖುಷಿಪಟ್ಟು ಗಂಡು ಮಕ್ಕಳೆಲ್ಲ ನಮ್ಮ ಜೊತೆಯಲ್ಲೇ ಭಾಗವಹಿಸಿದರು. ನಾವೆಲ್ಲ ನಮಗೆಲ್ಲನೂ ಖುಷಿ ಆಯಿತು. ನಾವೆಲ್ಲ ಸಂತೋಷವಾಗಿ ಇವತ್ತು ಲಾಸ್ಟ್ ಮುಗಿಸ್ತಾ ಇದ್ದೀವಿ. ಇದು ಮಾಡೋ ದೇಶದಿಂದ ಮಾಡ್ತಾ ಇದ್ದೀರಿ? ಮಳೆ ಬರೋದು ಒಬ್ಬರು ಮಾತಾಡಿ, ಮಳೆ ಇಲ್ಲ ಎರಡು ತಿಂಗಳಿಂದ, ಅದಕ್ಕೋಸ್ಕರ ಮಳೆ ಬರೋದಕ್ಕೋಸ್ಕರ ಮಾಡ್ತಾ ಇದ್ದೀವಿ. ಮುಂಗಾರು ಮಳೆ ಬರುತ್ತೆ, ನಮ್ಮ ಬಯಲುಸೀಮೆ ಬೆಳೆಗಳು ಚೆನ್ನಾಗಿ ಆಗುತ್ತೆ. ಕಳೆದ 3 ವರ್ಷಗಳಂತೆ ಈ ಬಾರಿ ಉತ್ತಮ ಬೆಳೆಗಳನ್ನು ಬೆಳೆದು ಸಮೃದ್ಧಿ ಜೀವನ ನಡೆಸಬಹುದೆಂಬ ನಿರೀಕ್ಷೆಯಲ್ಲಿ ರೈತರಿಗೆ ಮುಂಗಾರು ಬೆಳೆ ಕೈಕೊಟ್ಟಿದ್ದರಿಂದ ಕಂಗಾಲಾಗಿದ್ದಾರೆ. ಮಳೆರಾಯನ ಮನವೊಲಿಸಲು ವಿವಿಧ ಸಂಪ್ರದಾಯಗಳ ಭಕ್ತಿಗೆ ಮೊರೆ ಹೋಗಿದ್ದಾರೆ. ಕೋಟಳ್ಳಿ ಗ್ರಾಮ ನಮ್ಮ ಊರಲ್ಲಿ ಹಿಂದಿನಿಂದ ಹಳೆ ಒಂದು ಕಾಲದಿಂದ ಮಳೆರಾಯನ ಮರಿ ಊರಲ್ಲಿ ಮಳೆ ಬರದೇ ಇದ್ರೆ ಒಂದು ಸಂಪ್ರದಾಯ ಪ್ರಕಾರ ಮಾಡ್ತಾ ಇದ್ರು. ಅದೇ ರೀತಿಯಾಗಿ ನಾವು 3-4 ದಿವಸದಿಂದ ಊರಲ್ಲಿ ಮಳೆರಾಯನ ಮಾಡಿ ಊರೆಲ್ಲ ತಿರುಗಿ ಈ ದಿವಸ ಹೆಣ್ಮಕ್ಳು ಇಬ್ಬರಿಗೂ ಸೇರಿ ಮದುವೆ ಮಾಡಿದ್ವಿ. ಅದೇ ಥರ ಮಳೆರಾಯನ ಮಾಡಿ ಊರಲ್ಲೆಲ್ಲ ಇದು ಮಾಡಿ ಇಬ್ಬರು ಹೆಣ್ಮಕ್ಳಿಗೂ ಮದುವೆ ಮಾಡಿದ್ವಿ. ನಮ್ಮ ಮಾಡಿದ್ದೊಂದು ಇದಕ್ಕೆ ಇವತ್ತು ಮಳೆ ಬಂತು, ಇದೊಂದು ಖುಷಿ ಆಯಿತು. ಇದೇ ರೀತಿಯಾಗಿ ಹಳ್ಳಿ ಹಳ್ಳಿಗೂ ಥರ ಮಾಡಿದ್ರೆ ದೇವ್ರಿಗೊಂದು ನೆನೆದ್ರೆ ಮುಂದೆ ನಮ್ಮ ಒಂದು ಸುಭಿಕ್ಷವಾಗಿರ್ತೈತೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ. ಇದೇ ರೀತಿಯಾಗಿ ಎಲ್ಲ ಹಳ್ಳಿಗಳಲ್ಲೂ ಮಾಡ್ರಿ, ಹಿಂದಿನ ಸಂಪ್ರದಾಯ ಬಿಡದೆ ನಡೆಸ್ಕೊಂಡು ಬಂದ್ರಿ. ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಮಧು, ಕಬಡ್ಡಿ ಮಂಜುನಾಥ್, ಮನೋಹರ್, ಕಾಂತರಾಜ್, ಅಶೋಕ್, ಗಜೇಂದ್ರ ಸೋಮಶೇಖರ್, ಸುಬ್ಬು ನಾಗರಾಜ್ ಹಾಜರಿದ್ದರು. ಡಿ ದೇವರಾಜ್, ಪ್ರಗತಿ ಟಿವಿ, ಚಿಕ್ಕಬಳ್ಳಾಪುರ. ಅಯ್ಯೋ ನೀವೆಲ್ಲ ಅಡ್ಡ ಬರಬೇಡ್ರೆ, ತಾಜಾ ಸುದ್ದಿಗಳಿಗಾಗಿ ಪ್ರಗತಿ ಟಿವಿ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಪ್ರಗತಿ ಟಿವಿ, ನಿಮ್ಮಿಂದ ನಿಮಗಾಗಿ.